ಮೊದಲ ಪ್ರಸ್ತುತಿ ಲಾಸ್ಯ ಜೈನ್ ಅಗ್ನಿಕಾ ಅಜಯ್ ಕುಮಾರ್ ಮತ್ತು ನೀತಾ ತಿಲೇಶ್ ರವರಿಂದ ಭರತನಾಟ್ಯ ಪ್ರಸ್ತುತಿ ಪುಷ್ಪಾಂಜಲಿ ಮತ್ತು ಪಂಚದೇವತಾ ಸ್ತುತಿ ನೃತ್ಯ ಸಂಯೋಜನೆ ವಿದ್ವಾನ್ ಶ್ರೀಧರ್ ಜೈನ್ ರವರು ಮತ್ತೊಮ್ಮೆ ವೀಣಾ ಮತ್ತು ಪಿಟೀಲಿನ ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸಮೀಕ್ಷಾ ಜೈನ್ ಮಿಲನ್ ಮತ್ತು ಮೈತ್ರಿ ಜೈನ್ ಮಿಲನ್ ತಂಡದವರಿಂದ ನಮ್ಮ ಹಳ್ಳಿಯ ಸೊಗಡನ್ನ ಕನ್ನಡದ ಸೊಗಡನ್ನ ಪ್ರತಿಬಿಂಬಿಸುವಂತ ಕೋಲಾಟದ ಪ್ರಸ್ತುತಿ ಇದೀಗ
ಗಮಕವನ್ನ ವಾಚನೆ ಮಾಡಲಿದ್ದಾರೆ ಪಂಪನ ಆದಿ ಪುರಾಣದಿಂದ ನಿಶ್ಚಯ ವಿಶ್ವಸೇನಾರವರು. ಶ್ರೀ ದೇವೇಂದ್ರ ಮುನೀಂದ್ರ ವಂದಿತ ಗುಣವ್ರತಂ ಜಗತ್ಸ್ವಾಮಿ ಸಂದಾದಿ ಬ್ರಹ್ಮಂ ಶ್ರೀ ದೇವೇಂದ್ರ ಮುನೀಂದ್ರ ವಂದಿತ ಗುಣವ್ರತಂ ಜಗತ್ಸ್ವಾಮಿ ಸಂದಾದಿ ಬ್ರಹ್ಮಂ ಅಗಾಧ ಬೋಧ ನಿಲಯಂ ದುರ್ವಾರ ಸಂಸಾರ ವಿಚ್ಛೇದೋಪಾಯ ನಿಯುಕ್ತ ಸೂಕ್ತಿ ವಿಷಮಾರ್ಗಾಗ್ರೇಸರಂ ಪಾಪಹೃತ್ಪಾದಾಬ್ಜಂ ದಯೆಗೈವನು ಎನಕ್ಕೆ ಯಮಗೆ ಮುಕ್ತಿಶ್ರೀ ಸುಖವಾಪ್ತಿಯಂ. ಶ್ರೀ ದೇವೇಂದ್ರ ಮುನಿಶ್ರೇಷ್ಠನಿಂದ ನಮಸ್ಕರಿಸಲ್ಪಟ್ಟ ಗುಣ ಸಮೂಹವುಳ್ಳವನು, ಲೋಕಕ್ಕೆ ದೇವನಾದವನು, ಆದಿಬ್ರಹ್ಮನೂ ಆದ ಆದಿ ಭಗವತ್ ಸ್ವರೂಪಿ ಶ್ರೀ ಆದಿತೀರ್ಥಂಕರರ ಆಳವಾದ ಜ್ಞಾನಕ್ಕೆ ವಾಸಸ್ಥಾನದಂತಿರುವವನು. ಸಂಸಾರದ ಹುಟ್ಟು ಸಾವುಗಳನ್ನು ಕತ್ತರಿಸುವ ಉಪಾಯದಲ್ಲಿ ನಿಯುಕ್ತವಾದ ಅಥವಾ ಸೇರಿರುವ ಉಪದೇಶ ವಾಣಿಯ ಧರ್ಮ ಮಾರ್ಗದಲ್ಲಿ ಅಗ್ರೇಸರನಾದವನು, ಪಾಪವನ್ನು ಪರಿಹರಿಸುವ ಪಾದ ಕಮಲಗಳನ್ನು ಉಳ್ಳವನು, ನಮಗೆ ಮುಕ್ತಿ ಲಕ್ಷ್ಮಿಯ ಸುಖದ ವ್ಯಾಪಕತೆಯನ್ನು ದಯಪಾಲಿಸುವಂಥವನಾಗಲಿ ಎಂದು ಆದಿಕವಿ ಪಂಪ ತನ್ನ ಆದಿಪುರಾಣದ ಮೊದಲನೆಯ ಶ್ಲೋಕದಲ್ಲಿ ಭಗವಾನ್ ಆದಿನಾಥರನ್ನು ನೆನೆದು ತನ್ನ ಕಾವ್ಯವನ್ನು ಪ್ರಾರಂಭಿಸಿದ್ದಾನೆ. ಮತ್ತೊಂದು ಪ್ರಖ್ಯಾತ ಜಾನಪದ ನೃತ್ಯವಾಗಿರುವಂಥ ಕೈಗಳಲ್ಲಿ ತಾಳವನ್ನು ಹಿಡಿಯುವಂಥ ಕಂಸಾಳೆ ನೃತ್ಯ. ಇದು ಮೂಲತಃ ಮಹದೇಶ್ವರನನ್ನ ಸ್ತುತಿಯನ್ನು ಹೊಂದಿದೆ. ಆದರೆ ಪ್ರಾಕೃತ ವಿದ್ವಾಂಸರಾಗಿರುವಂಥ ತೇಜಸ್ವಿನಿಯವರು ಜೈನರ ಪ್ರಥಮ ತೀರ್ಥಂಕರಾಗಿರುವಂಥ ಆದೀಶ್ವರನವರ ನಾಮ ಸ್ಮರಣೆಯನ್ನು ಸಂಕೀರ್ತನೆಯನ್ನು ಮಾಡುವಂಥ ಸಾಹಿತ್ಯವನ್ನು ಅಳವಡಿಸಿ ಇವತ್ತು ಈ ನೃತ್ಯಕ್ಕೆ ಸಾಹಿತ್ಯವನ್ನು ಅಳವಡಿಸಿಕೊಟ್ಟಿದ್ದಾರೆ. ನಾರಾಯಣ ಬದ್ರಿನಾಥ್ ತ್ರಿಶೂಲಿಯ ಅಷ್ಟಪದದಲ್ಲಿ ಮೋಕ್ಷಗೈದ ಋಷ್ಮನ್ ಪಾದಕ್ಕೊಂದ್ಸಲ ಉಗೇಂದ್ರಪ್ಪ ನಾವೇರಾಯ ಆ
ಗಿರಿ ನಂದ ಗೌರಿ ಶಂಕರ ನರ ನಾರಾಯಣ ಬದ್ರಿನಾಥ್ ತ್ರಿಶೂಲಿಯ ಅಷ್ಟಪದದಲ್ಲಿ ಮೋಕ್ಷಗೈದ ಋಷಭನ್ ಪಾದಕ್ಕೊಂಚಲ ಉಘೇಂದ್ರಪ್ಪ ಕೈಲಾಸಗಿರಿಯ ಅಲೀಶಕ್ಕೆ